ಕರ್ನಾಟಕ ಸೇರಿದಂತೆ ದೇಶದ 10ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಇತ್ತೀಚೆಗೆ ಪಿಎಫ್ಐ ಮತ್ತು ಪಿಎಫ್ಐನ ಪ್ರಮುಖ ನಾಯಕರ ನಿವಾಸಗಳ ಮೇಲೆ ಎನ್ಐಎ ದಾಳಿಯನ್ನು ನಡೆಸಿತ್ತು ಈ ಒಂದು ದಾಳಿಯ ಬೆನ್ನಲ್ಲೇ ಇದೀಗ ಕೇಂದ್ರ ಸರ್ಕಾರ ದಿಢೀರನೆ ಒಂದು ಪಿಎಫ್ಐ ಸಂಘಟನೆಗೆ ಒಂದು ನಿಷೇಧವನ್ನು 5 ವರ್ಷಗಳ ಕಾಲ ನಿಷೇಧವನ್ನ ಇರಿದೆ ಈ ಕುರಿತು ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರಾಗಿರುವಂತ ಮತ್ತು ಮಾಜಿ ಸಚಿವರಾಗಿರುವಂತ ತನ್ನಿಸೇಟ್ ಅವರು ಏನನ್ನ ಹೇಳ್ತಾರೆ ಕೇಳೋಣ ಸರ್ ಮೊಟ್ಟಮೊದಲನೇದಾಗಿ ಈ ಒಂದು ಬೆಳವಣಿಗೆ ಬಗ್ಗೆ ನೀವು ಏನನ್ನ ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನೋಡಿ ಪಿಎಫ್ಐ ಮತ್ತು ಅದರ ಅಂಗ ಸಂಸ್ಥೆಗಳನ್ನು ಬ್ಯಾನ್ ಮಾಡುವಂತ ಕೂಗು ಇದು ಹೊಸದೇನಲ್ಲ 2009 ರಿಂದನೂ ನಿರಂತರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಮುಂದೆ ಬಂದಿರುವಂತದ್ದು ಅಂದು ಆಡಳಿತದಲ್ಲಿ ಇದ್ದಂತ ರಾಜ್ಯ ಸರ್ಕಾರ ತನ್ನ ಕೇಂದ್ರ ಸಚಿವರು ಕೇಂದ್ರ ನಾಯಕರ ಮೂಲಕ ಹೇಳಸ್ತಾ ಇದ್ದರು ಅದಾದ ಮೇಲೆ ನಾವು ಅಧಿಕಾರದಲ್ಲಿದ್ದಾಗ ಕೇಂದ್ರದಲ್ಲಿ ಅವರು ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಬೇರೆ ರೀತಿಯ ಒತ್ತಡಗಳು ಆಗ್ತಾ ಇದ್ದರು ಈಗ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ ಅನೇಕ ಘಟನೆಗಳನ್ನು ನಾವು ನೋಡಿದಂತ ಸಂದರ್ಭದಲ್ಲಿ ಅವರನ್ನ ಬ್ಯಾನ್ ಮಾಡುವಂತ ಉದ್ದೇಶ ಅವರೇ ವ್ಯಕ್ತಪಡಿಸಿದ್ರು 4 ದಿನಗಳಿಂದ ಪಿಎಫ್ಐ ಗೆ ರಾಜ್ಯದಂತ ಅದ ರಾಷ್ಟ್ರದಂತನೆ अनेक जिले राज्य इवर चाप हाकि 106 जन दस्तगिरी 4 दिन आगे ना संजे वर्गू दस्तगिरी केस वरीगू 176 जन के हिड़े ऐन महिती आरोप मेले कर्क अथवा ऐन महिति ಏನು ಈ ದೇಶದ ಸುಭದ್ರತೆ ಅಥವಾ ಈ ದೇಶದ ರಕ್ಷಣೆಯಲ್ಲಿ ಏನಾದರೂ ಏರ್ಪೇರ ಆಗುವಂತ ಮಾಹಿತಿ ಸಿಕ್ಕಿದ್ಯಾ ಅದನ್ನ ಮುಂದಿಟ್ಟು ನೀವು ಬ್ಯಾನ್ ಮಾಡಿದ್ರೆ ನಾವು ಸ್ವಾಗತ ಮಾಡ್ತಾ ಇದ್ದೀವಿ ಏನು ಇಲ್ಲ ಕೇವಲ ಹಿಟ್ ಅಂಡ್ ರನ್ ಮಾಡುವಂತ ಕೆಲಸ ಮಾಡ್ಕೊಂಡು ರಾಜ್ಯ ಮತ್ತು ಇತರೆ ರಾಜ್ಯಗಳಲ್ಲಿ ಚುನಾವಣೆ ಸಮೀಪ ಬರುವಂತ ಸಂದರ್ಭದಲ್ಲಿ ಇದು ರಾಜಕೀಯ ದ್ವೇಷ ಪೂರ್ವ ಯೋಜಿತ ಒಂದು ಸಂಚು ಅಂತ ಹೇಳಿ ನಾನು ಬಹಳ ನೇರವಾಗಿ ಹೇಳ್ತೀನಿ ಸರ್ ಇದು ಸಂಘಟನೆ ವಿರುದ್ಧ ಪಿಎಫ್ಐ ಸಂಘಟನೆ ವಿರುದ್ಧ ದೇಶದ್ರೋಹದ ಒಂದು ಆರೋಪನ ಹೊರಿಸಿ ಒಂದು ಕೇಂದ್ರ ಸರ್ಕಾರ ಒಂದು ನಿರ್ಧಾರಕ್ಕೆ ಮುಂದಾಗಿದೆ ಇದು ಪಿಎಫ್ಐ ಸಂಘಟನೆ ದೇಶದ್ರೋಹದ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದೆ ಅಂತ ನಿಮಗೆ ಅನಿಸ್ತಾ ಅಂತ ಇಲ್ಲ ಈಗ ನೀವು ಹೇಳ್ತಿರುವಂತದ್ದು ದೇಶದ್ರೋಹದ ಆರೋಪ ಏನು ಅನ್ನೋದು ಯಾರಿಗಾದರೂ ಗೊತ್ತಿದೆಯಾ ನೀವು ರಾಜ್ಯ ಉದ್ದಕ್ಕೂ ಅಥವಾ ರಾಷ್ಟ್ರ ಉದ್ದಕ್ಕೂ ನೀವು ಮನೆ ಮನೆಗೆ ಈ ಸುದ್ದಿನ ಕಳಿಸ್ತಾ ಇರುವಂತದ್ದು ಮಾಹಿತಿ ನಿಮ್ಮ ಹತ್ರ ಇದೆಯಾ ಯಾವ ರೀತಿಯ ದೇಶದ್ರೋಹದ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು ಅಂತ ಹೇಳ್ತಾ ಇದೀವಿ ಅಷ್ಟೇ ಮಾಹಿತಿ ಇಲ್ಲದೆ ನಾನು ಅದನ್ನ ಸರಿ ತಪ್ಪು ಅಂತ ಹೇಳೋ ನಿರ್ಧಾರ ಮಾಡುವಂತ ಅಧಿಕಾರ ನನಗಿಲ್ಲ ಹಾಗಾಗಿ ನಾನು ಹೇಳುವಂತದ್ದು ಇದು ರಾಜಕೀಯ ದ್ವೇಷದ ಒಂದು ಒಂದು ಪೂರ್ವಯೋಜಿತವಾದಂತ ಸಂಚಿದು ಹಾಗಾಗಿ ನನಗೆ ಯಾರ ಮೇಲೂ ದ್ವೇಷ ಇಲ್ಲ ಯಾರ ಮೇಲೂ ಪ್ರೀತಿ ಇಲ್ಲ ಚುನಾವಣೆಯಲ್ಲಿ ಇದ್ದೀವಿ ಒಂದು ರಾಜಕೀಯ ಪಕ್ಷವಾಗಿ ಎಸ್ಡಿಪಿ ಬಂದಿದೆ ಪ್ರತಿಪಕ್ಷವಾಗಿ ಪ್ರತಿಸ್ಪರ್ಧಿಯಾಗಿ ನನ್ನ ವಿರುದ್ಧ ಚುನಾವಣೆಯಲ್ಲಿ ನಿಂತುಕೊಂಡಿದೆ ನಮಗೆ ಏನು ಇದ್ದಿಲ್ಲ ಆದರೆ ನೀವು ಒಬ್ಬರ ಮೇಲೆ ಬೆರಳು ಮಾಡಬೇಕಾದ್ರೆ ಅದಕ್ಕೆ ತನಿಖೆ ಆದರೂ ಮಾಡಿರಬೇಕಲ್ಲ ನನ್ನ ಪ್ರಕರಣದಲ್ಲೇ ನನ್ನ ಹಲ್ಲೆ ಕೊಲೆ ಯತ್ನ ಪ್ರಕರಣದಲ್ಲಿ ಸಾವು ಬದುಕಿನ ಮಧ್ಯೆ ನಾನು ಎದ್ದು ಬಂದಿರುವಂಥದ್ದು ಧ್ವನಿ ಇರಲಿಲ್ಲ ಇವತ್ತು ದೇವರ ದಯೆಯಿಂದ ಜನರ ಆಶೀರ್ವಾದದಿಂದ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಇತ್ತೀಚೆಗೆ ಮಂಗಳೂರಿನಲ್ಲಿ ನಡೆದಂಥ ಪ್ರವೀಣ್ ಹತ್ಯೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ತನ್ವೀರ್ ಕೊಲೆ ಯತ್ನ ಪ್ರಕರಣದ ಹಿಂದೆ ಎಸ್ಡಿಪಿ ಪಿಎಫ್ಐ ಕೈವಾಡ ಇದೆ ಅಂದರು ಸತ್ಯ ಇದ್ರೆ ನ್ಯಾಯಾಲಯಕ್ಕೆ ಕೊಡ್ರಿ ಯಾಕಂದರೆ ನನ್ನ ಪ್ರಕರಣದಲ್ಲಿ ತನಿಖೆ ನಡೆದಿರುವಂಥದ್ರಲ್ಲಿ ಏನೇನೂ ಮಾಹಿತಿ ಇಲ್ಲ ಚಾರ್ಜ್ ಶೀಟ್ನಲ್ಲಿ ಯಾವುದೇ ಅಂಶ ಉಲ್ಲೇಖ ಆಗಿಲ್ಲ ನಾನು ರಾಜ್ಯ ಸರ್ಕಾರಕ್ಕೆ ಸವಾಲು ಹಾಕ್ತೀನಿ ನಿಮ್ಮ ಮುಂದೆ ಮಾಹಿತಿ ಇದ್ದರೆ ನೀವು ನೇರವಾಗಿ ನ್ಯಾಯಾಲಯಕ್ಕೆ ಕೊಡಿ ಅಥವಾ ನನ್ನ ಹಲೆ ಪ್ರಕರಣವನ್ನು ಅದನ್ನು ಮರು ಪರಿಶೀಲನೆ ಮಾಡಿ ತನಿಖೆಯನ್ನು ಮತ್ತಷ್ಟು ಮಾಡಿಸಿ ಸರ್ ಹಾಗಾದರೆ ನಿಮ್ಮ ಮೇಲಿನ ಹಲೆ ಪ್ರಕರಣದಲ್ಲಿ ನಿಮ್ಗೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ನನ್ನ ಪ್ರಕರಣದಲ್ಲೇ ನನಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದಾಗ ದೇಶವ್ಯಾಪ್ತಿಯಲ್ಲಿ ಒಂದು ಸಂಘಟನೆನ ನೀವು ಬ್ಯಾನ್ ಮಾಡ್ತೀನಿ ಅಂತ ಹೇಳಿದಾಗ ಈಗ ನನಗೆ ನ್ಯಾಯ ಸಿಕ್ಕಿಲ್ಲ ನೀವು ಬೇರೆಯವ್ರ ಜೊತೆ ನ್ಯಾಯವಾಗಿ ನಡ್ಕೋತೀರ ಅನ್ನೋದು ಎಲ್ಲಿದೆ ಸೊ ಆ ಕಾರಣಕ್ಕಾಗಿ
ನಾಲ್ಕು ದಿನದಲ್ಲಿ ಏನು ತನಿಖೆ ಮುಗಿಯಕಾಗಲ್ಲ ಎಷ್ಟು ದಿನ ಮಾಡ್ತಾ ಇದ್ರೆ ಏನು ಮಾಡಿದ್ರೆ ಏನೇನು ಬಂದಿದೆ ನಿಮ್ಮ ಮುಂದೆ ಇದು ಈ ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕರಿಗೂ ಬಹಿರಂಗಪಡಿಸಬೇಕಾಗಿರುವಂತ ವಿಚಾರ ನಿಮ್ಮ ಮೇಲಿನ ಅಲ್ಲೇಗೂನು ಒಂದು ಸಂಘಟನೆಗೆ ನಂಟಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಕೇಳ ಬಂದಿತ್ತು ಈ ಬಗ್ಗೆ ನೀವು ಏನು ಹೇಳ್ಕೊಂಡ್ತೀರಿ ಅದೇ ಹೇಳ್ತಿರುವಂತದ್ದು ಈಗ ನೀವು ಹೇಳಿದ್ರೆ ಇಂತವರು ನಿಮ್ಮ ಕೊಲೆ ಯತ್ನದ ಹಿಂದೆ ಇದ್ದಾರೆ ಅಂತ ಹೇಳಿದ್ರೆ ನಾನು ಒಪ್ಪಿಕೊಂಡ್ರೆ ಅವರನ್ನ ನಾನು ದ್ವೇಷ ಹಾಕೊಳ್ಳಂಗೆ ಒಪ್ಪಿಕೊಂಡಿಲ್ಲ ಅಂತ ಹೇಳಿದ್ರೆ ನಾನು ಎಲ್ಲ ಅವರಿಗೆ ರಕ್ಷಣೆ ಕೊಡ್ತಾ ಇದೀನಿ ಅಂತ ಸೋ ಇದು ಹೆಂಗಾಗುತ್ತೆ ಇದು ನೀವು ಹೆಂಗ್ ಬೇಕಾದರೂ ಯಾರು ಬೇಕಾದರೂ ಅಳಿಸಬಹುದು ಯಾರು ಬೇಕಾದರೂ ನಕ್ಸಬಹುದು ಅನ್ನೋ ಪರಿಸ್ಥಿತಿಯಲ್ಲಿ ಇಟ್ಕೋಬೇಡಿ ಮುಖ್ಯಮಂತ್ರಿಗಳು ಕೊಟ್ಟಂತಹ ಹೇಳಿಕೆ ತನ್ವೀರ್ ಸೇಠ್ ಕೊಲೆ ಯತ್ನ ಪ್ರಕರಣದ ಹಿಂದೆ ಎಸ್ಡಿಪಿ ಪಿಎಫ್ಐ ಇದೆ ಅಂದರು ಯಾವ ಆಧಾರದ ಮೇಲೆ ಹೇಳಿದ್ರು ಅದು ಅವ್ರು ಕೇಳಿ ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವಂಥದ್ದಕ್ಕೆ ಅವ್ರ ಮುಂದೆ ಇರುವಂಥದ್ದು ಯಾಕಂದ್ರೆ ಸರ್ಕಾರದಲ್ಲಿ ಅವರು ಇರೋದು ಈಗ ನಾನು ಮುಖ್ಯಮಂತ್ರಿಗಳ ಹತ್ರ ಸರಿ ಅಂತ ಒಪ್ಪಿಕೊಂಡ್ರೆ ತನಿಖಾ ಅಧಿಕಾರಿಗಳ ವರದಿಯಲ್ಲಿ ಏನೂ ಇಲ್ಲ ಇಲ್ಲ ತನಿಖಾ ಅಧಿಕಾರಿಗಳು ಹೇಳಿರುವಂಥದ್ದು ಸರಿ ಅಂತ ಒಪ್ಪಿಕೊಂಡ್ರೆ ನಾನು ಒಬ್ಬರಿಗೆ ರಕ್ಷಣೆ ಕೊಡುವಂಥದ್ದಾಗುತ್ತೆ ಅಥವಾ ಒಬ್ಬರ ಮೇಲೆ ಆರೋಪ ಹಾಕೋಂಗಾಗುತ್ತೆ ಈ ದ್ವೇಷ ಎಷ್ಟಂತ ಬೆಳೆಸ್ಕೊಂಡು ಹೋಗ್ತೀರಾ ಸೊ ಈ ಕಾರಣದಿಂದ ಇದು ರಾಜಕೀಯವಾಗಿ ಮತದಾರನ ಗುಡ್ಡೆ ಮಾಡ್ಕೊಳ್ಳುವಂಥದ್ದಕ್ಕೆ ನಡೀತಿರುವಂಥ ಸಂಚುಗಳು ಇದರಲ್ಲಿ ಯಾವುದೇ ಸತ್ಯ ಇದೆಯೋ ಇಲ್ವೋ ಏನು ನಡೆದಿದೆ ತನಿಖೆ ಅನ್ನೋದು ಹೊರಗೆ ಬರೋ ತನಕ ನಾವು ಈಗ ಕೊನೆಯದಾಗಿ ನೀವೊಬ್ಬರು ಸೀನಿಯರ್ ಲೀಡರ್ ಇದ್ದೀರಿ ಈ ಡೆವಲಪ್ಮೆಂಟ್ ಮುಂದೆ ಏನಾಗ್ಬೋದು ಅಂತ ಸರ್ ನೋಡಿ ಇದು ದೇಶದ ಬೆಳವಣಿಗೆಗೆ ಮಾರಕವಾದಂತಹ ಬೆಳವಣಿಗೆಗಳು ಒಂದು ರಾಷ್ಟ್ರ ಅಂದಾಗ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರ ನಮ್ಮ ಗಡಿಗಳನ್ನ ರಕ್ಷಣೆ ಕೊಡೋ ಜೊತೆಗೆ ಪ್ರತಿಯೊಬ್ಬ ನಾಗರಿಕರ ಒಂದು ಬದುಕು ಹಸನ್ ಮಾಡುವಂಥದ್ದಕ್ಕೆ ಆ ರಾಜ್ಯದಲ್ಲಿ ಆ ಸಂದರ್ಭದಲ್ಲಿ ಸರ್ಕಾರಗಳು ಬರುವಂಥದ್ದು ಈ ಸರ್ಕಾರಗಳು ಜನರ ರಕ್ಷಣೆ ಕೊಡೋಕ್ಕಿಂತ ಜನರನ್ನ ಒಬ್ಬರ ಮೇಲೆ ಒಬ್ಬರು ಸಮರ ಮಾಡುವಂಥದ್ದಕ್ಕೆ ಅವಕಾಶ ಹೆಚ್ಚಾಗಿ ಮಾಡ್ತಾ ಇರೋದ್ರಿಂದ ಇದು ದೇಶಕ್ಕೆ ಮಾರಕವಾದಂಥ ಬೆಳವಣಿಗೆಗಳು ಭಾಳ ನೋವಿಂದ ಹೇಳಬೇಕಾಗುತ್ತಿತ್ತು ಥ್ಯಾಂಕ್ ಯು ಸರ್ ಇದಿಷ್ಟು ಹಿರಿಯ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು ಮಾಜಿ ಸಚಿವರಾಗಿರುವಂತಹ ತನ್ವೀರ್ ಸೇಠ್ ಅವರ ಮಾತು ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರ ಒಂದು ಪಿಎಫ್ಐ ಸಂಘಟನೆಗೆ ನಿಷೇಧ ಇರದ ಬೆನ್ ಕುರಿತು ಈಗ ತನ್ವೀರ್ ಸೇಠ್ ಅವರು ತಮ್ಮ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ರಂಗಸ್ವಾಮಿ ನ್ಯೂಸ್ ಒನ್ ಕನ್ನಡ ಮೈಸೂರು